ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಟ್ರಯಾಂಗಲ್ ಲವ್ ಸ್ಟೋರಿ ನಡೆಯುತ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಸಂಗೀತ ನಿರ್ದೇಶಕ ಹಾಗೂ ಗಾಯಕರಾಗಿರುವ ವಾಸುಕಿ ವೈಭವ್ ಹಿಂದೆ ಭೂಮಿ ಶೆಟ್ಟಿ ಮತ್ತು ಚಂದನಾ ಬಿದ್ದಂತೆ ಕಾಣ್ತಾ ಇದೆ. ಆದರೆ ವಾಸುಕಿ ವೈಭವ್ ಇಬ್ಬರನ್ನು ಸಂಭಾಳಿಸುವಲ್ಲಿ ಜಾಣತನದ ಹೆಜ್ಜೆಯನ್ನ ಬಿಗ್ ಬಾಸ್ ಮನೆಯೊಳಗೆ ಇಡ್ತಿದ್ದಾರೆ. ಆದರೆ ಇದು ಭೂಮಿ ಶೆಟ್ಟಿ ಕಣ್ಣಿಗೆ ಸರಿಯಾಗಿ ಕಾಣಿಸಿಲ್ಲ ಅನಿಸುತ್ತೆ. ಇದೇ ಕಾರಣಕ್ಕೆ ನಿನ್ನೆ ನಡೆದ ಎಪಿಸೋಡ್ನಲ್ಲಿ ವಾಸುಕಿ ವೈಭವ್ ಅವರನ್ನ ಕೊಂಚ ಮಟ್ಟಿಗೆ ತರಾಟೆಗೆ ತೆಗೆದುಕೊಂಡ್ರು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಕಳ್ಳ ಪೊಲೀಸ್ ಟಾಸ್ಕ್ ನಡೆಯುತ್ತಿದೆ. ಪೊಲೀಸರ ಪಾತ್ರದಲ್ಲಿ ಶೈನ್ ಶೆಟ್ಟಿ ಅಂಡ್ ಟೀಮ್ ಇದ್ರೆ, ಹೋರಾಟಗಾರರ ಪಾತ್ರದಲ್ಲಿ ಹರೀಶ್ ರಾಜ್ ಮತ್ತು ವಾಸುಕಿ ವೈಭವ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದೇ ಟಾಸ್ಕ್ನಲ್ಲಿ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದಾಗ ವಾಸುಕಿ ವೈಭವ್ ಭೂಮಿ ಶೆಟ್ಟಿ ಜೊತೆ ಪರ್ಫಾರ್ಮೆನ್ಸ್ ಮಾಡಲು ಒಪ್ಪಲಿಲ್ಲ ಅನ್ನುವ ಕಾರಣಕ್ಕೆ ಭೂಮಿ ಶೆಟ್ಟಿ ವಾಸುಕಿ ಮೇಲೆ ಕೋಪಗೊಂಡಿದ್ರು. ನೀನು ನನ್ನ ಜೊತೆ ಪರ್ಫಾರ್ಮ್ ಮಾಡಲು ಒಪ್ಪಲಿಲ್ಲ, ನಿನಗೆ ಚಂದನ ಜೊತೆ ಪರ್ಫಾರ್ಮ್ ಮಾಡುವ ಆಸೆ ಇದೆ ಎನ್ನುವ ರೀತಿಯಲ್ಲಿ ಮಾತನಾಡಿದ ಭೂಮಿ ಶೆಟ್ಟಿ ವಾಸುಕಿ ವೈಭವ್ ಮೇಲೆ ಕೋಪಗೊಂಡ್ರು. ಇದೇ ಸಮಯದಲ್ಲಿ ವಾಸುಕಿ ವೈಭವ್, ಇಲ್ಲ ನಾನು ಹಾಗೆ ಮಾಡಿಲ್ಲ, ನೀನು ನನ್ನ ಮೇಲೆ ಅಪಾರ್ಥ ಮಾಡಿಕೊಂಡಿದ್ದೀಯಾ, ನಾನು ಯಾರ ಬಳಿಯೂ ಹೋಗಿ ನಿಮ್ಮ ಜೊತೆ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂತ ಕೇಳಿಲ್ಲ, ನೀನು ಇಷ್ಟೇನಾ ನನ್ನ ಅರ್ಥ ಮಾಡ್ಕೊಂಡಿರೋದು, ಪ್ಲೀಸ್ ಅರ್ಥ ಮಾಡ್ಕೋ ನಾನು ಹಾಗೆ ಮಾಡಿಲ್ಲ ಅಂತ ಭೂಮಿ ಶೆಟ್ಟಿ ಮುಂದೆ ಕೂತು ಅಂಗಲಾಚಿ ಬೇಡಿಕೊಳ್ತಾರೆ. ಇದನ್ನ ಸಮಾಧಾನದಿಂದಲೇ ಕೇಳಿಸಿಕೊಂಡ ಭೂಮಿ ಶೆಟ್ಟಿ ಕೊನೆಗೆ ವಾಸುಕಿ ಮೇಲಿದ್ದ ಕೋಪವನ್ನ ಕಮ್ಮಿ ಮಾಡಿಕೊಂಡು ಮುಗುಳ್ನಗೆಯನ್ನ ಬೀರ್ತಾರೆ. ನಂತರ ವಾಸುಕಿ ವೈಭವ್ ಖುಷಿಯಿಂದ ಅಲ್ಲಿಂದ ಎದ್ದು ಹೋಗ್ತಾರೆ.